बन रहे हेल्पर रहे ना कर्पण को गाड़ी को से सर नहीं स्टेशन बंदू स्टेटमेंट को सर इंपॉर्टेंट केस अद मुगसको नाने स्टेशन बर्तनी सरी आदू बेग बंद स्टेटमेंट को ನನ್ನಿಂದಾಗಿ ನಿಮಗೆ ತುಂಬಾ ತೊಂದರೆ ಆಗಿದೆ ಐ ಆಮ್ ರಿಯಲಿ ಸಾರಿ ಕಣೋ ಥ್ಯಾಂಕ್ ಯು ಸೋ ಮಚ್ ಪ್ರೇಮ್ ನಿಮಗೆ ಗೊತ್ತಿಲ್ಲ ಏನು ಫ್ರೆಂಡ್ಸ್ ಮಧ್ಯೆ ನೋ ಸಾರಿ ನೋ ಥ್ಯಾಂಕ್ ನಾನೀಗ ಮದುವೆ ಮಂಟಪಕ್ಕೆ ಹೊರಡಬೇಕು ನನ್ನ ಜೊತೆ ನೀನು ಸರಿ ಅಂಜಲಿ ಬಾ ಬಾ ಪುಟ್ಟ ನನಗೆ ಏನು ಗೊತ್ತಾಗ್ತಾ ಇಲ್ಲ ನಾನು ಸರಿಯಾಗಿ ಕೇಳಿಸ್ಕೊಂಡಿದ್ದೀನಿ ಬೇಗರ್ ಫೋನ್ ನಲ್ಲಿ ಕರ್ಣ ಕುಕ್ಕುತ್ತಿದ್ದ ಕಿರ್ಚುಕೊತಾ ಇದ್ದ ಅವರು ಫ್ರಾಡ್ ಫ್ಯಾಮಿಲಿ ಶ್ರೀಮಂತರ ಸಂಬಂಧ ಬೆಳೆಸಿ ಆಸ್ತಿ ಹಣ ಲಪಟಾಯಿಸೋದೇ ಅವ್ರ ಕಸುಬು ಅಂತಿದ್ದ ಭಗವಂತ ಏನಾಗ್ತಿದೆ ಇಲ್ಲಿ ನಾನು ಇಷ್ಟು ವರ್ಷ ಬದುಕಿದ್ದೆ ರಾಜಿ ಮದುವೆಗೋಸ್ಕರ ಅವಳಿಗೆ ಯಾಕೆ ಹೀಗೆ ಆಗ್ತಾ ಇದೆ ಅದು ನನ್ನಿಂದ ಡ್ಯಾಡ್ ಎಲ್ಲಿದ್ದೀರಾ ನೀವು ಮಮ್ಮ ಅಲ್ಲೇ ಇರಿ ನಾನೇ ಬರ್ತೀನಿ ನೀವು ಇಲ್ಲಿಗೆ ಅರ್ಜೆಂಟ್ ಆಗಿ ಬರಬೇಕಾಗೇನಿಲ್ಲ ಮದ್ವೆ ನಿಂತೋಯ್ತು ಸೊ ನೀವು ಕಾಫಿ ಶಾಪ್ ಹತ್ರನೇ ಇರಿ ನಾನೇ ಬಂದು ನಿಮ್ಗೆಲ್ಲ ಹೇಳ್ತೀನಿ ಓಕೆ ಶಾಂಭವಿ ಅಕ್ಕ ಒಂದ್ ನಿಮಿಷ ಬನ್ನಿ ಏನ್ ಸಾಮಿ ಅಕ್ಕ ನಮ್ಮ ಮಾಮ್ ಡ್ಯಾಡ್ ಅರ್ಧ ದಾರಿಗೆ ಬಂದಿದ್ದಾರೆ ಅವ್ರಿಗೆ ಇಲ್ಲಿಗೆ ಬರಕ್ ದಾರಿ ಗೊತ್ತಾಗ್ತಿಲ್ಲ ಸೊ ನಾನೇ ಹೋಗಿ ಅವ್ರನ್ನ ಪಿಕ್ ಮಾಡ್ಕೊಂಡ್ ಬರ್ತೀನಿ ಎನಿವೇಸ್ ಈ ಸದ್ಯದ ಪರಿಸ್ಥಿತಿಲಿ ಅವ್ರ ಇಲ್ಲಿಗೆ ಬರ್ದೇ ಇದ್ದಿದ್ದೆ ಒಳ್ಳೇದಾಯ್ತು ರಾಜಿ ಲೈಫ್ ಅಲ್ಲಿ ಹೀಗೆಲ್ಲ ಆದ್ಮೇಲೆ ಅವ್ರು ನನ್ನ ಮದ್ವೆ ವಿಷಯ ಹೇಗ್ ಮಾತಾಡ್ತಾರೆ ಸೊ ನಾನೇ ಅವ್ರನ್ನ ಸ್ಟಾಪ್ ಮಾಡಿದ್ದೀನಿ ಅವ್ರ ಈ ಡ್ರಾಮಾ ಎಲ್ಲ ನೋಡೋದ್ ಬೇಡ ಅಂತ ಸ್ವಾಮಿ ನನಗನ್ನಿಸ್ತಾ ಇದೆ ನೀನ್ ಈ ಪರಿಸ್ಥಿತಿಲಿ ಎಲ್ಲಾರನ್ನು ಬಿಟ್ಟು ಹೀಗೆ ಹೋಗೋದು ಚೆನ್ನಾಗಿರಲ್ಲ ಅಂತ ನಾನಾದ್ರೂ ಏನ್ ಮಾಡ್ಲಿ ಎನಿವೇಸ್ ಐ ಹೇಟ್ ದಿಸ್ ಕ್ರೈಯಿಂಗ್ ಅಂಡ್ ಆಲ್ ರಾಜಿ ಮದ್ವೆ ಮುಗ್ದೋಯ್ತು ಈ ಪರಿಸ್ಥಿತಿ ಇನ್ನೂ ಕೆಟ್ಟದಾಗುತ್ತೆ ಸೊ ನಾನು ನನ್ನ ಪೇರೆಂಟ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ ನಾನು ಅವ್ರನ್ನ ತುಂಬಾ ಮಿಸ್ ಮಾಡ್ಕೋತಾ ಇದ್ದೀನಿ ಕಾರಣ ಬಂದ್ರೆ ನಾನು ಇನ್ನೊಂದು 2-3 ಡೇಸ್ ಆದ್ಮೇಲೆ ಬರ್ತೀನಿ ಅಂತ ಹೇಳಿ ಎಲ್ಲ ಸರಿ ಹೋದ್ಮೇಲೆ ನಾನು ನನ್ನ ಪೇರೆಂಟ್ಸ್ ಜೊತೆ ಬರ್ತೀನಿ Thank you.
ಏನಾಯ್ತು ಹೇಳ್ತೀನಮ್ಮ. ರಾಜಿ ಮದ್ವೆ ಆಗ್ಬೇಕಾಗಿರೋ ಪ್ರೇಮ್ಗೆ ಆಗ್ಲೇ ಮದ್ವೆ ಆಗಿ ಹೆಂಡತಿ ಮಗುನು ಇದಾರ? ಅಶೋಕ್ ದೇವ್ರೆ, ಹಂಗಾರೆ ರಾಜಿಗ ಪ್ರೇಮ್ನ ಎರಡನೇ ಹೆಂಡತಿ ಆಗ್ತು. ಶಟ್ ಅಪ್ ದೇವಕಿ, ಎಲ್ಲಿ ಏನ್ ಮಾತಾಡ್ಬೇಕು ಅನ್ನೋ ಸೆನ್ಸೇ ಇಲ್ಲ ನಿಂಗೆ. ಮ್ಯಾಡ್ ವುಮನ್, ನನ್ನ ಕ್ಷಮಿಸಿ ಸರ್. ಅವ್ರು ಹೇಳ್ದಂಗೆ ಕೇಳಿರಲಿಲ್ಲ ಅಂದ್ರೆ ನನ್ನ ಹೆಂಡತಿ ಮಕ್ಕಳನ್ನ ಸುಮ್ಮನೆ ಬಿಡ್ತಿರಲಿಲ್ಲ, ಕೊಂದಾಕ್ಬಿಟ್ಟಿರೋ ಅವರು. ಆದರೂ ನಾನು ಈ ವಿಷಯ ನಿಮಗೆಲ್ಲ ತಿಳಿಸ್ಬೇಕು ಅಂತ ಬೇರೆ ಬೇರೆ ರೀತಿಯಲ್ಲಿ ಟ್ರೈ ಮಾಡಿದೆ. ಬಟ್ ನನ್ನ ಬ್ಯಾಡ್ ಲಕ್, ನಂಗೆ ಜಾಸ್ತಿ ಸಮಯ ಆಗಲಿ ಅವಕಾಶ ಆಗಲಿ ಸಿಗಲಿಲ್ಲ. ಒಂದಿನ ರಾತ್ರಿ ಹೇಗಾದರೂ ಸರಿ ನಿಮ್ಮೆಲ್ಲರಿಗೂ ವಿಷಯ ತಲುಪಿಸ್ಬೇಕು ಅಂತ ಅವರಿಂದ ತಪ್ಪಿಸ್ಕೊಂಡು ಬಂದೆ. ಬಟ್ ನಿಮ್ಮ ವಿಷಯ ಹೇಳೋಷ್ಟರಲ್ಲಿ ಅವ್ರು ನನ್ನ ಹಿಡಿದಾಕ್ಬಿಟ್ರು. ಹೌದು, ಅವತ್ತು ರಮೇಶ್ ಅಂಡ್ ಗ್ಯಾಂಗ್ ಕೂಡ ಇವನ್ ಜೊತೆ ಇತ್ತು. ನನಗೆ ಇವಾಗೆಲ್ಲ ಅರ್ಥ ಆಗ್ತಾ ಇದೆ. ಹೌದು, ನನ್ನಿಂದ ನಿಮ್ಮ ಇಡೀ ಫ್ಯಾಮಿಲಿಗೆ ತೊಂದರೆ ಆಗಿದೆ. ಬಟ್ ನಾನು ಹೆಲ್ಪ್ಲೆಸ್ ಆಗಿದ್ದೆ, ಆದರೂ ತಪ್ಪೆ. ನೀವೇನು ಶಿಕ್ಷೆ ಕೊಟ್ಟರು ಅದನ್ನ ಮನಸ್ಫೂರ್ತಿಯಾಗಿ ಒಪ್ಕೋತೀನಿ. ಇಲ್ಲ ರಾಜಿ ಅವರು, ನಮ್ಮಿಂದ ನಿಮ್ಗೆ ತುಂಬಾ ತೊಂದರೆ ಆಗಿದೆ. ನಾವ್ ನೆಮ್ಮದಿಯಾಗಿರ್ಬೇಕು ಅಂದ್ರೆ ನಿಮ್ ಕ್ಷಮೆ ನಮ್ಗೆ ಬಹಳ ಮುಖ್ಯ ಆಗತ್ತೆ. ಹೌದು ರಾಜಿ ಅವ್ರೆ, ದಯವಿಟ್ಟು ನಮ್ಮ ಕ್ಷಮಿಸ್ಬಿಡಿ. ನಿನ್ ಜಾಗದಲ್ಲಿ ಯಾರೇ ಇದ್ರು ಇದೇ ಕೆಲಸ ಮಾಡ್ತಾ ಇದ್ರು. ಅಟ್ಲೀಸ್ಟ್ ನೀನು ನಮಗೆ ತಿಳಿಸೋಕ್ ಪ್ರಯತ್ನ ಪಟ್ಟಿದ್ಯಾ. ನಾವೇ ಅದನ್ನ ಅರ್ಥ ಮಾಡ್ಕೊಳ್ಳಿಲ್ಲ. ರವಿಶಣ್ಣಂಗೆ ನಿನ್ ಬಿಹೇವಿಯರ್ ಬಗ್ಗೆ ಡೌಟ್ ಬಂದು ನನ್ನ ಹತ್ರ ಹೇಳಿದ್ದ. ಆಗ್ಲೇ ನನಗೂ ಏನೋ ನಡೀತಾ ಇದೆ ಅಂತ ಅರ್ಥ ಆಗಿದ್ದು. ಮತ್ತೆ ನೀನೇ ರಾಜಿನ್ ಸೇವ್ ಮಾಡಿದ್ಯಾ? ನೀನ್ ಇತ್ತೀಚೆಗೆ ನನ್ನ ಹತ್ರ ಏನು ಹೇಳ್ತಿಲ್ಲ, ನಿನ್ ಬ್ರದರ್ ಹತ್ರನೇ ಹೇಳ್ತಿದ್ಯಲ್ವಾ? ನೋಡ್ಕೋತೀನಿ ನಿನ್ನ. ಯಾಕೆ ಸರ್ ಏನು ಮಾತಾಡ್ತಿಲ್ಲ? ನೀವ್ ನಮ್ಮನ್ನ ಕ್ಷಮಿಸಿದೀನಂತ ಹೇಳೋವರೆಗೂ ನನ್ನ ಮನ್ಸಿಗೆ ಸಮಾಧಾನ ಇಲ್ಲ. ಏನೇನಾಗಿದ್ದು ಎಲ್ಲ ಹೇಳಿದ್ದೀನಿ, ಇನ್ನು ನಾನು ಏನೂ ಮಾಡೋ ಸ್ಥಿತಿನಲ್ಲಿಲ್ಲ. ದಯವಿಟ್ಟು ಕ್ಷಮಿಸಿ, ಇದಕ್ಕೆಲ್ಲ ನಾನೇ ಕಾರಣ. ಶಾನ್ ಬೋಗ್ರು ಫ್ಯಾಮಿಲಿ ಪರವಾಗಿ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತಾ ಇದ್ದೀನಿ. ಕೆಲವು ಧರ್ಮ ಸಂಕಟಕ್ಕೆ ಸಿಕ್ಕಾಕೊಂಡು ನಾನು ನಿಮ್ಮ ಮದುವೆಗೆ ಒಪ್ಕೋಬೇಕಾಯಿತು. ನನ್ನ ಹೆಂಡತಿ ಮಗಳ ಜೀವ ಅಪಾಯದಲ್ಲಿತ್ತು, ಹಾಗಾಗಿ ಮದುವೆ ಒಪ್ಕೊಂಡೆ. ಅದು ಅಲ್ಲದೆ ಈ ಮದುವೆ ನಡೆದಿದ್ರೆ ರಾಜಿಗೆ ತುಂಬ ಮೋಸ ಆಗ್ತಿತ್ತು. ಬಹಳ ಕಷ್ಟಪಟ್ಟು ಕರ್ಣನ್ ಸಹಾಯದಿಂದ ಇದರಿಂದ ಹೊರಗೆ ಬಂದೆ. ದಯವಿಟ್ಟು ನನ್ನ ಕ್ಷಮಿಸಿ. ಸರ್, ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಸ್ಟೇಟ್ಮೆಂಟ್ ಕೊಡಬೇಕು.
ನನ್ನ ಹೆಂಡತಿ ಮಗಳು ಕೂಡ ಸ್ಟೇಟ್ಮೆಂಟ್ ಕೊಡಬೇಕು ನಾನು ಇನ್ ಬರ್ತೀನಿ ಮೊದ್ಲೇ ಮದ್ವೆ ಆಗಿದೆ ಅಂತ ಹೇಳಿ ಗೊತ್ತಾಗ್ಲಿಲ್ವಾ ಇವರಿಗೆ ಇಷ್ಟ ದಿನ ಆದ್ರೂ ಸ್ವಲ್ಪನೂ ಡೌಟ್ ಬರ್ಲಿಲ್ವಾ ರಾಜಿ ಎಷ್ಟೇ ಆದ್ರೂ ಭಾಸ್ಕರ್ ಅವರ ಸ್ವಂತ ಮಗಳಲ್ಲ ಸ್ವಂತ ಮಗಳಾಗಿದ್ರೆ ಇಂಥ ಸಂಬಂಧ ಯಾಕೆ ನೋಡ್ತಾ ಇದ್ರು ಕೆಲ್ಸದವ್ರ ಮಗಳಿಗೆ ಇನ್ನೆಂಥ ಸಂಬಂಧ ನೋಡಕ್ಕಾಗುತ್ತೆ ಅಲ್ವಾ ರೀ ಶಾನ್ ಬೋಗ್ರೆ ಇದೆಂತ ಸಂಬಂಧ ಹುಡುಕಿದ್ರಿ ನೀವು ನಿಲ್ಸಿ ಎಲ್ರು ಹೊರಡಿ ಮದುವೆ ಮುರಿದೋಯ್ತು ನನಗೆ ರಾಜಿಗೆ ಮದುವೆ ಮಾಡೋ ಯೋಗ್ಯತೆ ಇಲ್ಲ ನೀವ್ ಹೇಳಿದ್ ಸರಿ ರಾಜಿ ನನ್ನ ಮಗಳಲ್ಲ ಅವಳಿಗೆ ನಾನು ಒಳ್ಳೆ ಸಂಬಂಧ ನೋಡ್ಲಿಲ್ಲ ಅವಳು ನನ್ನ ಪ್ರಾಣ ಕಾಪಾಡಿದ ಸ್ನೇಹಿತರ ಮಗಳು ಅವಳನ್ನ ಒಳ್ಳೆ ಮನೆ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಅವನು ಸಾಯುವಾಗ ಮಾತು ಕೊಟ್ಟಿದ್ದೆ ನಾನು ಸೋತೋದೆ ನನ್ನ ಮಾತು ಉಳಿಸ್ಕೊಳಕ್ ಆಗ್ಲಿಲ್ಲ ರಾಜಿ ಮದುವೆ ಮಾಡೋದು ನನ್ನ ಕೊನೆ ಆಸೆ ಆಗಿತ್ತು ಆದ್ರೆ ಅದು ಈಡೇರ್ಲಿಲ್ಲ ಸೋತೋದೆ ನಾನ್ ಸೋತೋದೆ ಹೊರಡಿ ದಯಮಾಡಿ ಹೋಗಿ ಹೋಗಿ ಇಲ್ಲಿಂದ ಅಪ್ಪಯ್ಯ 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 ನನ್ನ ಮಾತು ಅಪ್ಪಯ್ಯ ನನ್ನ ಮಾತು ಕೇಳಿ ಅಪ್ಪಯ್ಯ ನನ್ನಿಂದ ತಪ್ಪಾಗೋಯ್ತು ಅಪ್ಪಯ್ಯ ಅಪ್ಪಯ್ಯ ಕಂಟ್ರೋಲ್ ಮಾಡ್ಕೊಳ್ಳಿ ಅಪ್ಪಯ್ಯ ಪ್ಲೀಸ್ ನೀನೇ ಇದಕ್ಕೆಲ್ಲ ಕಾರಣ ನಿನ್ನಿಂದಲೇ ಇದೆಲ್ಲ ಆಗಿದ್ದು ರಾಜಿ ಮದುವೆ ಜವಾಬ್ದಾರಿನ ನಾನು ನೋಡ್ಕೊತೀನಿ ಇದ್ದೆ ನಿನ್ನ ನಂಬಿ ನಾನು ನಿನಗೆ ಬಿಟ್ಟೆ ಕೇಳಿದೆ ನಾನು ನಿನ್ನ ಪ್ರೇಮದ ಬಗ್ಗೆ ಚೆನ್ನಾಗಿ ವಿಚಾರಿಸಿದ್ಯಾ ಅಂತ ನೀನೇನಂತೆ ಎಲ್ಲ ವಿಚಾರಿಸಿದ್ದೀನಿ ಅಂದೆ ಪ್ರೇಮ ಮಾಮೂಲಿ ತುಂಬಾ ಚೆನ್ನಾಗಿದೆ ಅಂದೆ ನಿನ್ನಿಂದಾಗೆ ರಾಜಿ ಮದುವೆ ಮಂಟಪದಲ್ಲೇ ನಿಲ್ಲೋ ಹಾಗಾಗೋ ಜನ ಜನ ಹೇಳ್ತಿರೋದೆಲ್ಲ ಸರಿಗಿದೆ ಈಗ ರಾಜಿನ ಮದುವೆ ಮಾಡ್ಕೊಳ್ಳೋರು ಯಾರು ರಾಜೇಶ್ವರಿ ಕ್ಷಮಿಸ್ಬಿಡಮ್ಮ ನನ್ನ ಕ್ಷಮಿಸ್ಬಿಡ ನಿಂತ್ಕೊಳ ಎಲ್ಲಿಗೆ ಹೋಗ್ತಿದ್ಯಾ ಅಪಶಕನದೋಳೆ ನಿನ್ನಿಂದಲೇ ಎಲ್ಲ ಆಗಿದ್ದು ನೀನು ಹುಟ್ಟದಾಗ್ಲಿಂದನೂ ಅಪಶಕನೇ ಹುಟ್ಟಿದ ತಕ್ಷಣ ತಾಯಿನ ತಿನ್ಕೊಂಡೆ ಚಿಕ್ಕವಳಿದ್ದಾಗ್ಲೇ ತಂದೆನ್ ಕಳ್ಕೊಂಡೆ ಆಮೇಲೆ ಈ ಮನೆಗ್ ಬಂದು ಈ ಮನೆ ನೆಮ್ಮದಿ ಶಾಂತಿ ಎಲ್ಲಾದ್ನು ಕಿತ್ಕೋತಾ ಬಂದಿದ್ಯಾ ಮನೇಲಿ ಏನೆಲ್ಲ ಕೆಟ್ಟದಾಗ್ತಿದ್ಯೋ ಅದೆಲ್ಲದೂ ನಿನ್ನಿಂದಾಗೆ ಆಗ್ತಾ ಇರೋದು ಈಗ ಒಳಗ್ ಹೋಗ್ತಾ ಇದ್ಯಾ ನೀನನ್ ಕಟ್ಕೊಳ್ಳೋ ಗಂಡನ್ಗೂ ಆ ಪರಿಸ್ಥಿತಿ ಬಂತು ನಿನ್ನ ಯೋಗ್ಯತೆಗಿಷ್ಟು ಅದಕ್ಕೆ ಕಣೆ
ನಿನ್ನ ಮದುವೆ ನಿಂತ ಹೋಗಿದ್ದು. ನಾನೇನಾದ್ರೂ ನಿನ್ನ ಜಾಗದಲ್ಲಿ ಇದ್ದಿದ್ರೆ ಯಾರಿಗೂ ಮುಖ ತೋರ್ಸೋದಕ್ಕಾಗದೆ ಸೂಸೈಡ್ ಮಾಡ್ಕೊಂಡ್ಬಿಡ್ತಿದ್ದೆ. ಈಗ ಮಾವಯ್ಯನ ಹತ್ರ ಹೋಗ್ಬೇಡ, ಅವರಿಗೆ ನಿನ್ ಮುಖ ನೋಡಿದ್ರೆ ಇನ್ನೂ ಸಂಕಟ ಆಗುತ್ತೆ, ಎಲ್ಲಾದ್ರೂ ಹಾಳಾಗಿ ಹೋಗು. ಇವ್ರಿಗೆ ಹೈ ಬ್ಲಡ್ ಪ್ರೆಷರ್ ಆಗಿದೆ, ನೀವು ಸರಿಯಾದ ಸಮಯಕ್ಕೆ ನನ್ನ ಕರೆದಿದ್ದು ಒಳ್ಳೇದಾಯ್ತು, ಇಲ್ಲ ಅಂದ್ರೆ ಡೇಂಜರ್ ಆಗ್ತಿತ್ತು. ನೀನು ಹುಟ್ಟದಾಗ್ಲಿಂದನೂ ಅಪಶಕುನಾನೇ. ಹುಟ್ಟದ ತಕ್ಷಣ ತಾಯಿನ ತಿನ್ಕೊಂಡೆ, ಚಿಕ್ಕವಳಿದ್ದಾಗ್ಲೇ ತಂದೆನ್ ಕಳ್ಕೊಂಡೆ. ನಾನೇನಾದ್ರೂ ನಿನ್ ಜಾಗದಲ್ಲಿ ಇದ್ದಿದ್ರೆ ಯಾರಿಗೂ ಮುಖ ತೋರ್ಸೋದಕ್ಕಾಗದೆ ಸೂಸೈಡ್ ಮಾಡ್ಕೊಂಡ್ಬಿಡ್ತಿದ್ದೆ. ಈಗ ಮಾವಯ್ಯನ ಹತ್ರ ಹೋಗ್ಬೇಡ, ಅವರಿಗೆ ನಿನ್ ಮುಖ ನೋಡಿದ್ರೆ ಇನ್ನೂ ಸಂಕಟ ಆಗುತ್ತೆ, ಎಲ್ಲಾದ್ರೂ ಹಾಳಾಗಿ ಹೋಗು. ನಾನೇನಾದ್ರೂ ನಿನ್ ಜಾಗದಲ್ಲಿ ಇದ್ದಿದ್ರೆ ಯಾರಿಗೂ ಮುಖ ತೋರ್ಸೋದಕ್ಕಾಗದೆ ಸೂಸೈಡ್ ಮಾಡ್ಕೊಂಡ್ಬಿಡ್ತಿದ್ದೆ. ರಾಜಿಯಲ್ಲಿ ಇಲ್ಲೇ ಇದ್ಲಲ್ಲ ಅಲ್ವಾ ದೇವಕಿ? ಹೌದೌದು, ಅವಳು ಇಲ್ಲೇ ಇಲ್ಲ ಇದ್ದಿದ್ದು, ಈಗ ಎಲ್ಲಿ ಹೋದ್ಲು ಗೊತ್ತಿಲ್ಲ. ಶಾಂಭವಿ ಅದ್ ಕೇಳಿದ್ದು ಸರಿನೇ ಇದ್ದು, ನಾನು ಅಪಶಕುನದವಳು, ನನ್ ಬದುಕಿರ್ಲಾಗ ಕರ್ಣ ಅಪ್ಪಯ್ಯ ಈ ಕುಟುಂಬಕ್ಕೆ ನಾನು ಹೊರೆ ಆಗ್ಲಾಗ ನನ್ನಿಂದಾಗಿ ಯಾರಿಗೂ ತೊಂದ್ರೆ ಕೊಡಕ್ ಇಷ್ಟಪಡೋದಿಲ್ಲ.